ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ಏನಿದೆ ಅಂತ ನೋಡೋದಾದರೆ ಮೊದಲ ಕ್ಷೇತ್ರ ಸುರಪುರ ಸುರಪುರ ನರಸಿಂಹ ನಾಯಕ ರಾಜು ಗೌಡ ಬಿಜೆಪಿ ಹಾಗೆ ಕಾಂಗ್ರೆಸ್ ರಾಜ ವೆಂಕಟಪ್ಪ ನಾಯಕ ಜೆ ಇಲ್ಲ ಇಲ್ಲಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಇಲ್ಲೇನು ಅಂತಂದ್ರೆ ಮತ್ತೆ ಗೆಲ್ಲೇಬೇಕು ನಾಲ್ಕನೇ ಬಾರಿ ಚುನಾವಣೆಯನ್ನ ರಾಜುಗೌಡರು ಲೆಕ್ಕಾಚಾರ ಕಾಂಗ್ರೆಸ್ ಕೂಡ ತೀವ್ರ ತರನಾದಂತ ಪೈಪೋಟಿಯನ್ನ ಕೊಡ್ತಾ ಇದೆ ಆದ್ರೇನಾಗ್ತಾ ಐತೆ ಅಂತಾರೆ ಕ್ರಾಸ್ ಮಾಡಿ ಮಾಡ್ಬೇಕು ಅನ್ನೋದಿದಿಲ್ಲ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಮಾಡಿ ಹೋಗ್ಬೇಕು ಅನ್ನೋ ಲೆಕ್ಕಾಚಾರ ಏನೋ ಟ್ರೈಯಾಂಗಲ್ ಬೇರೆ ತರ ಇದ್ರೆ ಇನ್ನೊಂದು ಪಕ್ಷ ಈ ಜೆಡಿಎಸ್ ಪಕ್ಷ ಏನಾರ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ಫಲಿತಾಂಶ ಫಿಕ್ಸ್ ಇರ್ತಿರಲ್ಲ ಚೇಂಜಸ್ ಆಗೋದು ಆಗಬಹುದು ಇಲ್ಲಿ ಇವರಿಬ್ರೆ ಅವರು ಅಥವಾ ಇವರು ಅನ್ನೋ ಲೆಕ್ಕಾಚಾರದಲ್ಲಿ ರಾಜು ಗೌಡ್ರನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗೋ ಲೆಕ್ಕಾಚಾರ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಅದು ದೊಡ್ಡ ಸಮಸ್ಯೆ ಆಗಿರೋದು ಇಲ್ಲಿ ಎಲ್ಲಾ ರೀತಿ ತಂತ್ರ ಪ್ರತಿ ತಂತ್ರ ಹ್ಮ್ ರಾಜಕಾರಣದ ಭಾಗ ಏನೇನ್ ಮಾಡಬೇಕು ಇಂದ ಜೆಡ್ ವರ್ಗೆ ಎಲ್ಲವನ್ನು ರಾಜುಗೌಡ ಮಾಡ್ತಾವ್ರೆ ಮಾಡ್ತಾ ಇದಾರೆ ಇಂದ ಜೆಡ್ ವರ್ಗೆ ಎಲ್ಲಾನು ಮಾಡ್ತಾವ್ರೆ ಕಾಂಗ್ರೆಸ್ ಮುಖಂಡ ಲೋಕಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸಕೊಳ್ದು ಪಾರ್ಟಿಗೆ ಮುಖಂಡರನ್ನ ಸೇರ್ಸ್ಕೊಳ್ಳೋದು ಇವೆಲ್ಲವನ್ನೂ ಮಾಡ್ಕೊಂಡು ಅಂತರವನ್ನ ಹೆಚ್ಚಳ ಮಾಡ್ಕೊಳಕ್ ಏನ್ ಬೇಕು ಅವೆಲ್ಲ ಮಾಡ್ತಾ ಇದಾರೆ ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಆ ಮಟ್ಟಿಗೆ ಅದ ಅಂದ್ರೆ ಅವ್ರು ಕಾರ್ಯಕ್ರಮ ಪ್ರಚಾರ ಮಾಡ್ತವ್ರೆ ಎಲ್ಲವೂ ಮಾಡ್ತಾವ್ರೆ ಈ ಇವ್ರು ಬಿಜೆಪಿಯವ್ರ ಪ್ರಚಾರದ ಜೊತೆ ಅವರು ಏನೇನು ಕೆಲಸ ಮಾಡಿದೀವಿ ಏನ್ ಕತೆ ಎಲ್ಲ ಹೇಳ್ಕೊಂಡು ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ನಾಯಕರು ಸೈಲೆಂಟ್ ಆಗಿ ಮೂವ್ ಆಗ್ತಾ ಇದಾರೆ ನೇರ ಬಹಿರಂಗ ಕಾರ್ಯಕ್ರಮಗಳ ಸೇರ್ಪಡೆ ಸೊ ಇಲ್ಲಿ ಸತತವಾಗಿ ರಾಜುಗೌಡ ಕರ್ನಾಟಕ ಟಿವಿ ಸರ್ವಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ತಿಂಗಳು ಕೂಡ ಮಾರ್ಚ್ ತಿಂಗಳಲ್ಲೂ ಕೂಡ ಟ್ರೆಂಡ್ ಬಿಜೆಪಿಯ ರಾಜುಗೌಡ ಗೌಡ ನರಸಿಂಹ ನಾಯಕ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದೊಡ್ಡ ಮಟ್ಟಕ್ಕೆ ಎಮರ್ಜ್ ಆಗಬೇಕು ಅಂದ್ರೆ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಕೆಲವರು ಅನ್ಕೋತಾರೆ ಅದ್ರಲ್ಲಿ ಗ್ರೌಂಡ್ ಇವರೇ ವರ್ಕ್ ಇಲ್ಲಿ ಹ್ಮ್ ಇನ್ಯಾರೋ ದೊಡ್ಡ ಮಟ್ಟಕ್ಕೆ ಮತವನ್ನು ತಂದು ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳಿಲಿ ಸಿದ್ದರಾಮಯ್ಯ ಪ್ರಭಾವ ಇದೆ ಕ್ಷೇತ್ರದಲ್ಲಿ ಆದ್ರೆ ಸಿದ್ದರಾಮಯ್ಯ ವಿರುದ್ಧವಾಗಿ ರಾಜಗೌಡ ಮಾತಾಡೋದಿಲ್ಲ ಹ್ಮ್ ಸಿದ್ದರಾಮಯ್ಯ ಅವರು ಬೇಕು ಮೊನ್ನೆ ಯಾವುದೋ ನೋಡಿದೆ ಕೊಡೇಕಲ್ ಬಸವಣ್ಣ ಭಾಗದಲ್ಲಿ ಯಾವುದೋ ಮಸೀದಿ ಕಾರ್ಯಕ್ರಮದಲ್ಲಿ ನೋಡಿದೆ ನಾನು ಟೋಪಿ ಹಾಕ್ತೀನಿ ಮುಸಲ್ಮಾನ ಇವರು ಕೆ ಶಾಲಾ ಹಾಕ್ತಾರೆ ನಾವೆಲ್ಲ ಒಟ್ಟಾಗಿದ್ದೀವಿ ತಂಗೆ ಕೆಲವೊಂದ್ ಕಡೆ ನಾನು ಚನ್ನಪಟ್ಟಣ ಹೋದಾಗ ಅದೇ ತಾನೆ ಹ್ಮ್ ಬಿಜೆಪಿ ಅಂತ ನಾವು ಓಟ್ ಹಾಕಲ್ಲ ಯೋಗೇಶ್ವರ ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಸಹ ರಾಜಗೌಡರಿಗೆ ಮೂವ್ ಆಗುವಂತ ಹಿನ್ನೆಲೆ ಸುರಪುರ ಹುಣಸಗಿ ಆ ಭಾಗದಲ್ಲೆಲ್ಲ ಸೊ ದೊಡ್ಡ ಮಟ್ಟಿಗೆ ಆ ಬಲ ಸಿಗ್ತಾ ಇದೆ ಸೊ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲೂ ಕೂಡ ಬಿಜೆಪಿಯ ರಾಜಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಹುತೇಕ ಫಲಿತಾಂಶ ಕೂಡ ಅದೇ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ನೋಡ್ಬೇಕೇನೆ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬಹುದು ಬಟ್ ಸುರಪುರ ಕ್ಷೇತ್ರದಲ್ಲಿ ರಿಸಲ್ಟ್ ರಾಜುಗೌಡ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ನೋಡಬೇಕು ಯಸ್ ನಮ್ಮ ಸರ್ವೆ ಕೂಡ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ